ಐ ಪಿ ಎಸ್ ಆಫೀಸರ್ಸ್ಗಳು ಐ ಎ ಎಸ್ ಆಫೀಸರ್ಸ್ಗಳು ಎಲ್ಲರೂ ಕೂಡ ಇವ್ರಿಗೆ ಪರಿಚಯನೇ. ನವೆಂಬರ್ 2021ರಲ್ಲಿ ಬೆಂಗಳೂರಲ್ಲಿ ಶೇಷಾದ್ರಿಪುರಮಲ್ಲಿ ಮನೆ ಮಾಡ್ತಾನೆ. ಆಮೇಲೆ ಸ್ವಲ್ಪ ಟ್ರಾನ್ಸ್ಫರ್ ವರ್ಕ್ಗಳು ಕಡಿಮೆ ಆಗ್ತಿದೆ ಅಂತ ಜುಲೈಗೆ ಮೈಸೂರು ದಟ್ಟಗಳ್ಳಿ ಮನೆಗೆ ಶಿಫ್ಟ್ ಮಾಡ್ತಾನೆ ಮನೇನ. ನಂಬರ್ ಕೂಡ ನನಗೆ ಸೆಂಡ್ ಮಾಡಿಬಿಟ್ಟು ಮೆಸೇಜ್ ಮಾಡು, ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿರು, ಕರೆಯಲ್ಲಿರು ಅಂತ ಹೇಳ್ತಾನೆ. ನಾನು ಅದಕ್ಕೆ ಯಾವುದೇ ರೀತಿ ಕರೆಯೇನಾಗಲಿ ಮೆಸೇಜ್ ಆಗಲಿ ಅವ್ರಿಗೆ ಮಾಡಿರಲ್ಲ. ಆಮೇಲೆ ಒಂದಿನ ಏಕಾಏಕಿ ಅಕ್ಟೋಬರಲ್ಲಿ ನೀನು ಪರಪುರುಷನ ಜೊತೆ ಮಂಚ ಹತ್ಕೊಳ್ಬೇಕು, ಇದರಿಂದ ನನಗೆ ವರ್ಗಾವಣೆಗೆ ಸಹಾಯ ಆಗುತ್ತೆ, ನನಗೆ ತುಂಬ ದೊಡ್ಡ ಮೊತ್ತ ಸಿಗುತ್ತೆ, ಇದರಿಂದ ನನಗೆ ಯೂಸ್ಫುಲ್ ಆಗುತ್ತೆ ಆ ಹಣ ಅಂತ ಹೇಳ್ತಾನೆ. ಈ ವಿಚಾರ ನಾನು ಪರಪುರುಷನ ಜೊತೆ ಮಲ್ಕೊಳ್ಳಿಲ್ವಲ್ಲ, ಗಂಡ ಹೇಳ್ದಂಗೆ ಕೇಳಿಲ್ವಲ್ಲ ಅನ್ನೋ ಒಂದೇ ಸೇಡುಗೋಸ್ಕರ ಇವನು ನನ್ನ ಮೇಲೆ 397 IPCನ ಬ್ಯಾಂಗ್ಳೂರು ಕಾಟನ್ಪೇಟೆ ಪೊಲೀಸರ ಸಮ್ಮುಖದಲ್ಲಿ ನನ್ನ ಮೇಲೆ ಇದನ್ನು ಫಾಲ್ಸ್ ಕಂಪ್ಲೇಂಟ್ನ ಫೈಲ್ ಮಾಡ್ತಾನೆ. 27ನೇ ತಾರೀಕು ನನಗೆ ಕಂಡು ಬಂದಿದ್ದು ಇವರು ಮಂಜುನಾಥ್ KS ಅಲಿಯಾಸ್ ಸ್ಯಾಂಡ್ರೋ ರವಿ ಅಂತ. ಅದುವರೆಗೆ ಇವ್ರಿಗೆ ಇನ್ನೊಂದು ಹೆಸರಿದೆ, ಸ್ಯಾಂಡ್ರೋ ರವಿ ಅನ್ನೋದೇ ಗೊತ್ತಿಲ್ಲ. ಇವರೊಬ್ಬ ಕ್ರಿಮಿನಲ್ಲು ಅಂತಲೂ ಗೊತ್ತಿರಲಿಲ್ಲ, ಇವ್ರಿಗೆ ಆಲ್ರೆಡಿ ಮ್ಯಾರಿಡ್ ಆಗಿದೆ ಅಂತಲೂ ಗೊತ್ತಿರಲಿಲ್ಲ. ಎಲ್ಲ ಆಡಳಿತ ಪಕ್ಷ ಸಂಪರ್ಕದಲ್ಲಿದ್ದಾರೆ, ಇವನು ಕೂಡ ಅವ್ರ ಜೊತೆ ಸಂಪರ್ಕದಲ್ಲಿದ್ದಾನೆ. ಅವ್ರಿಗೆ ಗಿಫ್ಟ್ಸ್ ಕೊಡೋದಾಗಲಿ, ಅವ್ರಿಗೆ ಭೇಟಿ ಮಾಡೋದಾಗಲಿ ಎಲ್ಲ ಮಾಡ್ತಾನೆ ಇರ್ತಾನೆ. ಇವನು ಸ್ಪಾಟೇ ಬಂದು ವಿಧಾನಸೌಧ ಅಲ್ಲಿ ಇರ್ತಾನೆ ಎನಿ ಟೈಮು, ಇಲ್ಲ ಕುಮಾರಕೃಪದಲ್ಲಿ ಎನಿ ಟೈಮು ಇವನು ಇರ್ತಾನೆ. ಉದ್ದೇಶನೇ ಬರೀ ಹೆಣ್ಮಕ್ಳು ಜೀವನ ಜೊತೆ ಆಟಾಡೋದು. ಇವನು ಇಷ್ಟು ಆಟಾಡ್ತಾಯಿದ್ರು, ಇವನು ಏನಕ್ಕೆ ರಾಜಾರೋಷವಾಗಿ ಮತ್ತೆ ಅದೇ ತಪ್ಪುಗಳನ್ನ ಮಾಡ್ತಾಯಿದ್ದಾನೆ ಅಂತ ಗೊತ್ತಿಲ್ಲ. ಅಲ್ಲಿಗೆ ಇವನಿಗೆ ಸರಿಯಾದ ಶಿಕ್ಷೆ ಇನ್ನೂ ಕೊಟ್ಟಿಲ್ಲ ಅಂತಲೇ ಅರ್ಥ. ಇವನ್ನ ಹೀಗೆ ಬಿಟ್ಟರೆ ಮುಂದೆ ಇದೇ ರೀತಿ ಇನ್ನೂ ಹೆಣ್ಣು ಮಕ್ಕಳನ್ನ, ಇನ್ನೂ ಜಾಸ್ತಿ ಹೆಣ್ಮಕ್ಳನ್ನ ಮಾನನ ಹರಾಜು ಹಾಕೋ ಸಾಧ್ಯತೆಗಳೆಲ್ಲ ಇರುತ್ತೆ.